ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ವಿಜಯನಗರ ಜಿಲ್ಲೆ ಕೊಟ್ಟೂರು ಪಟ್ಟಣದಲ್ಲಿ ಎಪಿಎಂಸಿ ಮಾರುಕಟ್ಟೆಗೆ ಸುತ್ತಮುತ್ತ ತಾಲೂಕಿನಿಂದ ಅನೇಕ ದವಸ ಧಾನ್ಯಗಳು ಬಂದು ರಾಜ್ಯದಲ್ಲಿ ಹೆಸರಾದಂತಹ ಮಾರುಕಟ್ಟೆ ಇಂದು ರೈತರ ಆಕ್ರೋಶಕ್ಕೆ ಕಾರಣ. ರೈತರು ತಂದಂತಹ ಶೇಂಗಾದಲ್ಲಿ ಕಲ್ಲು ಮಣ್ಣು ಇದೆ, ಇದಕ್ಕೆ ವರ್ತಕರಿಗೆ ನಷ್ಟವಾಗುತ್ತದೆ ಎಂದು ಖರೀದಿದಾರರು ಟೆಂಡರ್ ಬರೆಯುತ್ತಿಲ್ಲ. ಹೀಗಾಗಿ ರೈತರು ಸುಮಾರು 40-60 ಕಿಲೋಮೀಟರ್ಗಳಷ್ಟು ದೂರದಿಂದ ತಂದು 2 ವಾರ ತನಕ ಕಾಯುವ ಪರಿಸ್ಥಿತಿಯಾಗಿದೆ. ನಮಗೆ ಅನ್ಯಾಯವಾಗಿದೆ, ಇದಕ್ಕೆ ತಕ್ಕ ಪರಿಹಾರ ಬೇಕು ಎಂದು ನಮ್ಮ ಸುದ್ದಿವಾಹಿನಿಯೊಂದಿಗೆ ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ಹುಲಿಕಟ್ಟಿಯಿಂದ ಅರ್ಪಣೆ ತಾಲೂಕಿನ ಹೋದ್ರು 45 ಕಿಲೋಮೀಟರ್ ದೂರದಿಂದ ಅಚ್ಚ ಬಂದಿದ್ದೇವೆ. ಅಲ್ಲಿಂದ ನಾವು ಈಗ ಅಲ್ಲಿಂದ ಬಂದೇ ಟೆಂಡರ್ ಆಯ್ತು ಅಂತ ಬಂದಿದ್ವಿ. ಇವತ್ತು ಬೆಳಗಿಂದ ಇಲ್ಲಿ 3:30 ಕಾದ್ರೆ ಟೆಂಡರ್ ಇಲ್ಲ. ಇದಕ್ಕೆ ಅಲ್ಲಿಂದ ಬಂದಿರೋದಕ್ಕೆ ಬಾಡ್ಗಿ ಇದ್ರೇನು ಇವತ್ತೇನು ಟೆಂಡರ್ ಆಗಲಿಲ್ಲ ಅಂದರೆ ಇನ್ಯಾವ ಕಾರಣಕ್ಕೂ ಇಲ್ಲಿ ಎ ಪಿ ಎಮ್ ಸಿನೇ ತೆಗಿ ಗೇಟ್ ತೆಗಿಬಾರ್ದು ಅಂತಲೇ ತೀರ್ಮಾನ ಮಾಡ್ಕೊಂಡು ರೈತರು ಇಲ್ಲಿಂದ ಉಗ್ರ ಹೋರಾಟ ಮಾಡ್ತೀವಿ. ಗಣಿನೂ ಕೂರ್ತವೆ ಇವತ್ತಿಂದ ಮಾಲು ಹಿಂಗೈತೆ ಅಂತಂದು ಅವರು ರಿಜೆಕ್ಟ್ ಮಾಡ್ತಾರೆ ರೀ. ನಾವು 2-3 ಸಾವಿರ ರೂಪಾಯಿಗೆ ಅವ್ರು ಬರ್ಕೊಂಡು ಹೋದ್ರೆ ಸುಮ್ಮನೆ ಕೊಡ್ಬೇಕು ರೀ ಮಾಲು? ರೈತ್ರಿಗೆ ಬೆಲೆ ಇಲ್ಲರಿ. ಆಮೇಲೆ ಎಣ್ಣೆ ಅಂಗಡಿಗಳ ಬೀಜ ಗೊಬ್ಬರ ತಗೊಂಬಂದ್ನಿ ಅಂದ್ರೆ ಅದ್ರಾಗ ಯಾವ ಕ್ವಾಲಿಟಿ ಐತೆ ಹೇಳ್ರಿ? ನಮ್ದು ಉಣ್ಣ ಎಣ್ಣೆ ಇದನ್ನು ಎಣ್ಣೆ ತಂದು ಉಣ್ತಾವಲ್ರಿ, ಅದು ಕ್ವಾಲಿಟಿ ಐತೆ ರೀ? ಹಾಂ, ನಮ್ದಾದ್ರೆ ಹಿಂಗೆ ಅವ್ರದ್ದಾದ್ರೆ ಹಂಗೇನು ರೀ? ನಾವು ಹರಪಳ್ಳಿ ತಾಲೂಕಿಂದ ಕೊಟ್ಟರು ಮಾರ್ಕೆಟಿಗೆ ಶೇಂಗಾ ತೊಗೊಂಬಂದಿದ್ವಿ. ಎಲ್ಲ ರೀತಿ ಬೇರೆ ಬೆಳೆಗಳು, ಈ ಸೂರ್ಯಕಾಂತಿ, ಮೆಕ್ಕೆಜೋಳ, ರಾಗಿ ಇವೆಲ್ಲ ಟೆಂಡರ್ ಆಗಿದೆ, ಆದ್ರೆ ಶೇಂಗಾ ಮಾತ್ರ ಟೆಂಡರ್ ಆಗಿಲ್ಲ. ಇದಕ್ಕೆ ಕಾರಣ ಏನಂತ ನಮಗಂತೂ ಗೊತ್ತಾಗಿಲ್ಲ. ಹೋದ ಶುಕ್ರವಾರ ಇದೇ ಥರ ಆಗಿತ್ತು, ಈ ವಾರವೂ ಇದೇ ಥರ ಆಗಿದೆ. ಈಗ ನಾವು ಇಲ್ಲಿ ಬರ್ತಾ 3ನೇ ಸಾರಿ ಈ ಮಾರ್ಕೆಟಿಗೆ. ನಮ್ಮ ಖರ್ಚು ವೆಚ್ಚ ಏನು, ಇಲ್ಲಿ ಸೆಕ್ರೆಟರಿ ಸಾಹೇಬರು ನಮಗೆ ಯಾವುದೇ ರೀತಿಯ ಸರಿಯಾದ ಮಾಹಿತಿನ ಕೊಡ್ತಾ ಇಲ್ಲ. ಈ ರಜೆ ಇತ್ತಂತ ಹೇಳಿದ್ದಿಲ್ವಾ ನಿಮಗೆ? ಇಲ್ಲ ಹೇಳಿಲ್ಲ, ರಜೆ ಇತ್ತಂತ ನಮಗೆ ಏನು ಹೇಳಿಲ್ಲರಿ. ಯಾವ್ದಾರು ಯಾಕಂದ್ರೆ ಯಾವ ನೋಟಿಸು ಬಂದಿಲ್ಲ, ಏನು ಪ್ರಕಟಣೆ ಎಲ್ಲಿ ಹಚ್ಚಿಲ್ಲ. ಮಾರ್ಕೆಟ್ನಾಗ ಬಾಗಿಲಾಗಲಿ ಗೇಟ್ನಾಗ ಆಗಲಿ ಎಲ್ಲಿ ಅಂಗಡಿ ಮುಂದೆ ಆಗಲಿ ಏನೋ ಪ್ರಕಟಣೆ ಕೊಟ್ಟಿಲ್ಲ. ನಮಗೆ ಗೊತ್ತಿಲ್ಲ, ನಾವು ಇಲ್ಲಿಂದ 70-80 ಕಿಲೋಮೀಟ್ರಿಂದ ತೊಗೊಂಬಂದೇವೆ. ಇಲ್ಲಿ ಒಳ್ಳೆ ಮಾರ್ಕೆಟ್ ಆಕತಿ, ಚೆನ್ನಾಗೈತಿ ಅಂತ. ಆದರೆ ಈ 2-3 ವರ್ಷದಿಂದ ಇದೇ ಸಮಸ್ಯೆನೇ ಆಗ್ತದೆ ರೈತರಿಗೆ. ಇಲ್ಲಿ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ, ಗೊತ್ತಾಗ್ತಿಲ್ಲ. ಈ ದಲ್ಲಾಳರು ಕೇಳಿದರೆ ಅದು ಖರೀದಿದಾರರು ಬರೀತಿಲ್ಲ ಅಂತ ಹೇಳ್ತಿದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ನಾವು ವಿಜಯನಗರ ಜಿಲ್ಲೆ ಹೂನಡಗಲೆ ತಾಲೂಕು ನಂದಳ್ಳಿ ರೈತರು, ಇಲ್ಲಿಗೆ ನಾವು ಶೇಂಗಾನ ಹಾಕಿ ಬಂದೀವಿ, ಸೂರ್ಯಕಾಂತಿಯನ್ನು ತಂದಿದ್ದೀವಿ. ಇವರು ಎ ಪಿ ಎಮ್ ಸಿ ಸೆಕ್ರೆಟರಿ ಆಗಲಿ, ದಲ್ಲಾಳಿಗಳಾಗಲಿ, ವರ್ತಕರಾಗಲಿ, ರೈತರಿಗೆ ಯಾವುದೇ ರೀತಿಯ ವಿಷಯನ ಮುಟ್ಟಿಸಿಲ್ಲ. ಹಾಗಾಗಿ ನಾವು ಸುಮಾರು ಒಂದು 52 ಕಿಲೋಮೀಟ್ರು ಅಲ್ಲಿಂದ ಇಲ್ಲಿಗೆ ವೆಹಿಕಲ್ ಬಾಡಿಗೆ ಮಾಡ್ಕೊಂಡು ತಂದು ಇಲ್ಲಿ ಹಚ್ಚಿದ ಮೇಲೆ ಈ ರೀತಿ ನಿರ್ಧಾರ ತೆಗೆದುಕೊಂಡು 1 ಕೆಜಿ ಹೆಚ್ಚಿಗೆ ಕೊಡಬೇಕು, ಸ್ವಚ್ಛತೆ ಇಲ್ಲ ಅಂತಂದು ಹೇಳ್ತಿರೋದು ಹಾಸ್ಯಾಸ್ಪದ ಇದು. ಯಾಕಂದರೆ ರೈತರು ಎಲ್ಲ ರೀತಿಯ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಇಲ್ಲಿ ಮಾಲ್ಗಳನ್ನು ತಂದಿರ್ತಾರೆ. ಆದರೆ ತೀರಾ ಅತಿ ಹೆಚ್ಚು ಸ್ವಚ್ಛತೆ ಕಾಪಾಡಿಕೊಳ್ಳುವಲ್ಲಿ ಆಳುಗಳದ್ದು ಭಾಳ ತೊಂದರೆ ಇರೋದರಿಂದ ಇವರು ದಲ್ಲಾಳರು ಮತ್ತು ಸೆಕ್ರೆಟರಿಗಳು ಮಿಂಗಾಲಾಗಿ ರೈತರಿಗೆ ಅನ್ಯಾಯ ಮಾಡ್ತಾಯಿದ್ದಾರೆ ಅನ್ನೋದು ಈ ಎ ಪಿ ಎಮ್ ಸಿ ಮಾರುಕಟ್ಟೆಯಲ್ಲಿ ಇವತ್ತು ಬೆಳಗ್ಗೆಲಿಂದ ಇಲ್ಲಿ ಸಾಯಂಕಾಲದವರೆಗೆ ವಾತಾವರಣ ನೋಡಿದರೆ ವರ್ತಕರು ಮತ್ತು ಎ ಪಿ ಎಮ್ ಸಿ ಸೆಕ್ರೆಟರಿ ಅವರು ಇವರು ಕೂಡ ಮಿಂಗಾಲಾಗ್ಯಾರ. ಬರೋದಿಲ್ಲ ಖರೀದಿದಾರರು, ಬರೋದಿಲ್ಲ. ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ರಜೆ ಇದೆ ಅಂತ ಹೇಳಿದ್ರ, ಮತ್ತೆ ಅಂಗಡಿಗೆ ಯಾಕೆ ಬಂದು ಶೇಂಗಾ ಗೊತ್ತಿಲ್ಲದ ಮಾಹಿತಿ ಹೋಗ್ಲಿಲ್ಲ ಕಡೆಯಿಂದ ಬಂದ. ಹಾಂ, ಬೆಳಗ್ಗೆ ಬಂದ ಸತಿ ಹಂಗೆ ಹೇಳಿದ್ರು ನಾವು ಮಾರ್ಕೆಟಿಲ್ಲ. ಯಾಕಿಲ್ಲ ಅಂತ ಹೇಳಿದ್ರಿ? ಖರೀದಾರ ಹೇಳಿದ್ರು ಚೀಲಕ್ಕೆ ಏನೋ ಕಲ್ಲು ಮಣ್ಣು ಬರ್ತಾವ ಅಂತ ಹೇಳಿ ಸೂಟ್ ಕೊಡ್ಬೇಕಂತ ಒಂದು ಎಕ್ಸ್ಟ್ರಾ 1 ಕೆಜಿ ಕೊಡ್ಬೇಕಂತ ಹೇಳಿದ್ರು. ಅದಕ್ಕೆ ರೈತರು ಒಪ್ಪಂಗಿಲ್ಲ, ಅದಕ್ಕೆ ಇದು ಸ್ಟ್ರೈಕ್. ಅಲ್ಲ, ಇದನ್ನ ಎ ಪಿ ಎಮ್ ಸಿನ ರಜೆ ಮಾಡೋಕೆ ಖರೀದಿದಾರ ಕೈಗಿಲ್ಲ ಅಲ್ಲ, ಅದು ಖರೀದಾರ ಕೈಗಿಲ್ಲರಿ. ಮತ್ತೆ ಈಗ ಬರೇಕ್ ಬರಲ್ದು ಮತ್ತೆ ಏನು ಮಾಡ್ಬೇಕು? ರಜೆ ಮಾಡ್ಬೇಕು ಅಷ್ಟೇ. ರಜೆ ಅಂತ ಯಾರು ಹೇಳಿದ್ರು? ರಜೆ ಅಂದ್ರೆ ಮೊನ್ನೆ ನೋಟಿಸ್ ಮಾಡಿದ್ರು ಎ ಪಿ ಎಮ್ ಸಿ ಕಡೆಯಿಂದ. ಎ ಪಿ ಎಮ್ ಸಿ ಅವ್ರು ರಜೆ ಅಂತ ಮಾಡಿದಾರ? ರಜೆ ಅಂತಲ್ಲ, ಈಗ ಇದನ್ನು ಮೀಟಿಂಗ್ ಕರೆದು ಹೇಳಿದ್ರು ದಲ್ಲಾಳರಿಗೆಲ್ಲರಿಗೆ. ಏನಂತ? ಈಗ ಕಲ್ಲು ಮಣ್ಣು ಬರ್ತಪ್ಪ 1 ಕೆಜಿ ಎಕ್ಸ್ಟ್ರಾ ಕೊಡ್ರಿ ಅಂತ. ಹ್ಞೂ, ಅದನ್ನ ರೈತರಿಗೆ ಹೇಳಿದ್ರು, ಅವ್ರು ಕೊಡಲ್ಲ ಅಂತ ಅವ್ರು ಹೇಳಿದ್ರು. ಅದಕ್ಕೆ ಈಗ ಇದಾಗಿ ಅಲ್ರಿ, ಈಗ ರಜೆ ಅನ್ನೋ ಸುದ್ದಿ ಅದಕ್ಕೆ ಬಂತು? ಇದು ಏನು, ಯಾರು ಹೇಳಿದ್ರು? ಖರೀದಾರ ಬರಲ್ಲ ಅಂತಂದು ಹೇಳಿ ಅವ್ರು ಹೇಳಿದ್ರು. ಯಾರು? ಎ ಪಿ ಎಮ್ ಸಿ ಹೇಳಿದ್ರ? ಎ ಪಿ ಎಮ್ ಸಿ ಹೇಳಿದ್ರು. ಮತ್ತೆ ಯಾರು? ಖರೀದಾರರು, ಖರೀದಾರಗಳು ಮೀಟಿಂಗ್ ಕರೆದು ಸಂಘ ಇದೆಯಲ್ಲ. ಹಾಗೂ ಇತ್ತೀಚಿನ ದಿನಗಳಲ್ಲಿ ಯಂತ್ರೋಪಕರಣಗಳಿಂದ ರೈತರು ಕೆಲಸ ಮಾಡುವುದರಿಂದ ಕಲ್ಲು ಮಣ್ಣು ಬರುವುದು ಸಹಜವಾಗಿದೆ. ಇದಕ್ಕೆ ವರ್ತಕರಲ್ಲಿ ಸರಿಯಾದ ಸಮಾಲೋಚನೆ ನಡೆಸಿ ಇದಕ್ಕೆ ಮುಂದಿನ ದಿನಗಳಲ್ಲಿ ಸೂಕ್ತ ಕ್ರಮ ಕೈಗೊಳ್ಳುತ್ತೇನೆ, ರೈತರಿಗೆ ನ್ಯಾಯ ದೊರಕಿಸಿಕೊಡುತ್ತೇನೆ ಎಂದು ವೀರಣ್ಣ ಕಾರ್ಯದರ್ಶಿಗಳು ಎ ಪಿ ಎಂ ಸಿ ಅವರು ತಿಳಿಸಿದರು. ಈ ಒಂದು ಸಂದರ್ಭದಲ್ಲಿ ವೆಂಕಟಸ್ವಾಮಿ ಸಿಪಿಐ ಮತ್ತು ವೆಂಕಟೇಶ್ ಪಿಎಸ್ಐ ಸಿಬ್ಬಂದಿ ವರ್ಗದವರು ಸುರಕ್ಷತೆ ದೃಷ್ಟಿಯಿಂದ ಪೊಲೀಸ್ ಪೇದೆಯನ್ನು ಕಾಯ್ದಿರಿಸಲಾಯಿತು. ವರದಿಗಾರರು ಪ್ರದೀಪ್ ಕುಮಾರ್, ಎ ಟು ಜೆಡ್ ಟಿವಿ, ಕೊಟ್ಟೂರು ತಾಲೂಕು.
ಬೆಳಿಗ್ಗೆ ಆದ್ರೂ ಒಂದು ಇಬ್ರು ಬಂದಿದ್ರು ಬರ್ಕೊಂಡು ಹೋಗಕ್ಕೆ, ಮತ್ತೆ ಅವ್ರು ಯಾಕೆ ಬಿಟ್ಟು ಹೋದ್ರು, ಅದು ಯಾಕೆ ಬಿಟ್ಟು ಹೋದ್ರು ಅಂತ ಗೊತ್ತಾಯ್ತು. ಸರ್ ನಿಮಗೆ ಮಾಹಿತಿ ಹೇಳಿದಂಗ ಮತ್ತೆ ಅವ್ರು ಹಂಗ ಅವರು ರೈತರು ಏನು ಹೇಳ್ತಾರಂದ್ರೆ ಸರ್ ಕ್ವಶನ್ನು, ನಮಗೆ ಯಾವುದೇ ರೀತಿಯ ರಜೆ ಐತಿ ಇದೈತಿ ಅಂತ ಏನು ಹೇಳಿಲ್ಲ. ಮಾಲು ಯಾವುದೇ ರೀತಿ ಎತ್ತ ರೀತಿ ಇರ್ತದಂತಂದೇಳಿ ನಾವು ಬಂದಿದ್ದೀವಿ. ಹಂಗಾಗಿ ಇವರು ಟೆಂಡರ್ ಬರೀತಿಲ್ಲ, ಯಾವ ಕಾರಣಕ್ಕೆ ಬರೀತಾರಿಲ್ಲ ಅಂತಲೂ ಗೊತ್ತಾಗ್ತಿಲ್ಲ ನಮಗೆ ಅಂತ ಹೇಳ್ತದೆ. ಅದೇ ಹೇಳಿದ್ನಲ್ಲ, ಕಲ್ಲು ಮಣ್ಣು ಈಗ ಮಕ್ಕಳು ರೈತರೆಲ್ಲ ಶೇಂಗಾನ ಕೈಲಿಂದ ಹರಿತಿದ್ದು, ಈಗ ಮಿಷನ್ನಿಂದ ಹಾಕೊಂಡ್ಬರ್ತಿದ್ರಲ್ಲ ಅದಕ್ಕೆ ಮಿಷನ್ನಲ್ಲಿ ಕಲ್ಲು ಮಣ್ಣು ಬರ್ತಿದೆ ಅಂತ ಇವ್ರು ರೈತ ಖರೀದಾರರ ಆರೋಪ. ಅದು ಕ್ಲೀನ್ ಇದ್ರೆ ನಾವು ಬರಿತೀವಿ, ನಾವು ಕಲ್ಲು ಮಣ್ಣಿಗೆ ನಿಮಗೆ ನಾವು ಟೆಂಡರ್ ಬರಬೇಕು, ಶೇಂಗಾ ಕಷ್ಟ ಬರ್ತೀವಿ ಅಂತ ಅವರ ಆರೋಪ. ಈಗ ಅವರು ದಲ್ಲಾಳರು ಹೇಳಿದ್ರು, ದಲ್ಲಾಳರು ಅದಕ್ಕೆ ಸಮ್ಮತಿಸಿದ್ದಿಲ್ಲ. ಅದಕ್ಕೋಸ್ಕರ ಕೆಲವರು ದಲ್ಲಾಳರು ತರಿಸಿಲ್ಲ, ತರಬೇಡ ಅಂತಾನೆ ಹೇಳಿದ್ರು ರೈತರಿಗೆ. ಎಲ್ಲರೂ ಎಲ್ಲ ದಲ್ಲಾಳರ ಸಂಘದಿಂದ ಹೇಳಿದ್ರು, ದಲ್ಲಾಳರು ಮಾತಾಡ್ಕೊಂಡು, ಆದರೂ ಕೆಲವರು ತರಿಸಿದ್ರು. ದಿಢೀರ್ನೇ ಇವರು ಕರೀತಾರೆ ಕಂಡು ಬರಲಿ ಅಂತ ಈ ಸಮಸ್ಯೆ ಆಗಿದೆ. ನಾವು ದಲ್ಲಾಳರಿಗೆಲ್ಲ ಕನ್ವಿನ್ಸ್ ಮಾಡಿದ್ದೀವಿ, ನಿಮ್ಮ ಅಂಗಡಿ ಬಂದಂಥ ಮಾಲನ್ನ ನಿಮ್ಮ ಅಂಗಡಿಯಲ್ಲಿ ಹಾಕೊಳ್ಳ್ರಿ, ರೈತರಿಗೆ ಏನಿರ್ತದೆ ಅದನ್ನ ಖರ್ಚು ಕೊಡ್ರಿ, ಇನ್ನೊಂದು ಸತ್ಯ ಟೆಂಡರ್ ಸ್ಟಾರ್ಟ್ ಆದಾಗ ಅವ್ನು ಕರೆಸಿ ಟೆಂಡರ್ ಗೆದ್ರು ಅಂತ ಹೇಳಿ ಮಾಲನ್ನ ಸೇಫ್ಟಿಯಾಗಿರ್ತಾರೆ ಇಡ್ತಾರೆ. ಮುಂದೆ ಟೆಂಡರ್ ಆದಾಗ ಬಂದು ಅವ್ರು ಕರೆಸಿ ಫೋನ್ ನಂಬರ್ ಇಸ್ಕೊಂಡಿದ್ದಾರೆ, ಅವ್ರು ಕರೆಸಿ ಅವ್ರನ್ನ ಅವ್ರ ಮಾಲನ್ನ ಮಾರಿಸ್ಕೊಡ್ತಾರೆ. ನೆಕ್ಸ್ಟ್ ವಾರ ಪಕ್ಕ ಮಾರಿಸ್ಕೊಡ್ತೀರಿ ಸರ್? ಇನ್ನು ಚೆನ್ನಾಗಿ ಅವು ಏನೋ ಖರೀದಿದಾರರು ಏನೋ ಬರೋದಿಲ್ಲ ಅಂತಲ್ಲ, ಯಾಕೆ ಬರೋದಿಲ್ಲ, ಯಾಕೆ ಬರ್ತಲ್ಲ ರೀ ಕಾರಣ? ನಿನ್ನೆ ವಾರ ರೈತರು ತಗೋದು ಅದು ಕಲ್ಲು ಮಣ್ಣು ಬರ್ತಾವ ಅಂತ ಅವ್ರು ಕರೀತಾರ, ಹಂಗಾಗಿ ಬರೋದಿಲ್ಲ. ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ.